ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹಾಸನ ಟಿವಿ ಯೂಟ್ಯೂಬ್ ಚಾನೆಲ್ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಸ್ ಗಳನ್ನು ಪಡೆದುಕೊಳ್ಳಿ। नमस्कार सुद्दिया सिंहासन नम्म हासन टीवी स्वागत नानु रक्षा वसंत मुख्यांशगळु पंचकल्याण पूर्वक प्रतिष्ठान महोत्सव के 5 लक्ष रूपाय देणिगे नीडि पूर्व सिद्धते वीक्षिसिद भट्टारक स्वामीजिगळु विद्युत शाक्निंद काडाने सावु दंत माराट माडुवाग पोलीसरिगे सिक्किबिद्द आरोपिगळु मण्णल्लि हूतिट्ट आने कळे बरह होरतेगेदु परीक्षे सारिगे इलाके नौकरर मादरियल्ले सरकारी नौकरर सोसैटिगे निवेशन शासक प्रीतम जेगौड भरवसे पुनीत राजकुमार हुट्टुहब्बद प्रयुक्त विद्यार्थी वेतन नीडुव अर्थपूर्ण कार्यक्के चालने नीडिद चन्नरायपट्टणद तिरुमल एजुकेशन ट्रस्ट हासन नगर दल्ली नडेयलिरुव भगवान सावरत 8 श्री पार्श्वनाथ स्वामी तीर्थंकर पंचकल्याण पूर्वक प्रतिष्ठान कल्याण महोत्सव मार्च 23 रिंद 27 रवरेगू नडेयलिद्दु इदर पूर्व सिद्धतेयन्न श्री श्रवण बेळगोळद स्वस्ति श्री भट्टारक पट्टाचार्यवर्य स्वामीजियवरु वीक्षणे माडि 5 लक्ष रूपायि देणिगेय चेक् मत्तु 1008 तेंगिनकायि मत्तु पूजा सामग्रिगळन्नु कोट्टु कार्यक्रमद यशस्विगे शुभ हारैसिदरु। ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಸ್ವಾಮೀಜಿಯವರು ಹಾಸನ ನಗರದ ಎಂಜಿ ರಸ್ತೆ ಶ್ರೀ ರಾಮಕೃಷ್ಣ ನರ್ಸಿಂಗ್ ಹೋಮ್ ಎದುರು ಕಾರ್ಯಕ್ರಮ ನಡೆಯಲಿದೆ ಎಂದು ಹೇಳಿದರು। ಬೇಲೂರು ಹಳೆಬೀಡು ಕಲಾಕೃತಿಗಳು ಹಾಗೆ ನೂರಾರು ದೇವಸ್ಥಾನಗಳು ಅದೇ ಸಮಯದಲ್ಲಿ ಹಾಸನದಲ್ಲಿ ಸುಮಾರು 800 ವರ್ಷದ ಹಿಂದೆ दोड्ड बसदी अंत जैन बसदी अब जीर्णोद्धार आगे जैन समाज अध्यक्ष श्री अजित आदमे और सदस्य सेरी अदन बहुत चेन्नागि अभिवृद्धि अली मानस्तंभ निर्माण गोपुर निर्माण आगे अली सभाभवन आगे मत अनेक त्यागी व्यवस्थित व्यवस्थे आगे इलाल उद्घाटने आगे कड़े एर वर्षदोस्क प्रयत्न आर करोना मुद्क मुद्दू कूड़ा बेड़ो अथिति इतना मार्च तिंत परीक्षा टाइम आदू कूड़ा मुनि बंद और इबू मुनि परम पूज्य मुनि पुण्यसागर महाराज भाला दुड तपस्वी व्यवहार कुशलज्ञ आगे वीर सागर महाराज कूड़ा मुनि बंद अद्रदी यह समय निलोद बेड़ मुंदक हाकोद बेड़ नहीं अंत अनेक सल श्रवणी मत हासन मीटिंगल कार्यरूप के बंद अद्रदी जीर्णोद्धार आदले मानसस्तंभद मेले होस मूर्तिया मानस मूर्तिया स्थापने कंबद मेले अब देवस्थान के मानस्तंभ अगत्य अदर चतुर्मुख जिनबिंब स्थापने कार्यक्रम अनिवार्य अगत्य बहुत मुंदक हाकली साध्य जैन संघ अध्यक्ष अजित कुमार माध्यम इले सभा मंटप ऊटद हाल शिले निर्माण कार्यक्रम के स्वस्ति श्री भट्टारक पट्टाचार्यवर्य स्वामीजी 5 लक्ष रूपाय 1008 तेंगिनकायि पूजा सामग्री पांडुकशिले वोता पांडुकशिले समोषण अदे स्वामीजी भट्टारक स्वामीजी 5 लक्ष रूपाय हणवन्नु 1008 तेंगिनकायि पूजा सामग्री नमें अगे नमें समाज पर्यवा धन्यवाद अर्पिसुत्तेने मत्ते मुंदे कार्यक्रम के वीरेंद्र 24 तारीख वीरेंद्र हेगडे बर्ता इद्दारे 6ನೇ ತಾರೀಕು ದೇವೇಗೌಡರು ಬರ್ತಾ ಇದ್ದಾರೆ ಮತ್ತು ಮುಖ್ಯಮಂತ್ರಿಗಳು ಹೋಗಿ ಕರೆದು ಬಂದಿದ್ದೀವಿ ಅವರು ಬರುವ ಸಂಭವ ಇದೆ ನೋಡಬೇಕು ಶಸ್ತ್ರದಿಂದ
ಅಡ್ಜಸ್ಟ್ ಮಾಡ್ಕೊಂಡು ಬರ್ತೀನಿ ಒಂದು ದಿವಸ ಅಂತ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ರವೀಂದ್ರ ಕುಮಾರ್, ಗೌರವ ಕಾರ್ಯದರ್ಶಿ ಬ್ರಹ್ಮೇಶ್, ಖಜಾಂಚಿ ಶಾಂತಿಪ್ರಸಾದ್, ಸಹ ಕಾರ್ಯದರ್ಶಿ ಪ್ರಮೋದ್ ಕುಮಾರ್, ನಿರ್ದೇಶಕರಾದ ಅಭಿನಂದನ್, ಸುರೇಶ್, ಬಾಹುಬಲಿ ಪ್ರಸಾದ್, ಜಿನೇಶ್ ಪ್ರಸಾದ್, ಮುಕ್ತೇಶ್ ಪ್ರಕಾಶ್, ವಿಜಯಾನಂದ, ಕೇಸರಿ ರತ್ನರಾಜಯ್ಯ, ಸನ್ಮತಿ ಪ್ರಸಾದ್, ದಿನೇಶ್, ಬದ್ರಿ ಪ್ರಸಾದ್, ಸುಕುಮಾರ್, ಸುಮಾ ಸುನಿಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಆರೇಳು ತಿಂಗಳ ಹಿಂದೆ ಬೆಳೆಯ ರಕ್ಷಣೆಗಾಗಿ ಹಾಕಲಾಗಿದ್ದ ವಿದ್ಯುತ್ಗೆ ಸಿಲುಕಿ ಕಾಡಾನೆಯೊಂದು ಸಾವನ್ನಪ್ಪಿದ್ದು ನಂತರದಲ್ಲಿ ಅದರ ದಂತ ತೆಗೆದು ಮಾರಾಟ ಮಾಡುವಾಗ ಬೆಂಗಳೂರಿನಲ್ಲಿ ಪೊಲೀಸರಿಗೆ ಸಿಕ್ಕಿಬಿದ್ದು ಆರೋಪಿಗಳ ಮಾಹಿತಿ ಆಧರಿಸಿ ಆನೆ ಕಳೇಬರಹವನ್ನ ಮಣ್ಣಿನಿಂದ ಹೊರತೆಗೆದು ಮರಣೋತ್ತರ ಪರೀಕ್ಷೆ ಮಾಡಿದ ಘಟನೆ ಹಾಸನ ತಾಲೂಕಿನ ವೀರಾಪುರ ಗ್ರಾಮದಲ್ಲಿ ನಡೆದಿದೆ. ಹಾಸನ ತಾಲೂಕಿನ ವೀರಾಪುರ ಗ್ರಾಮದಲ್ಲಿ ರೈತರು ತಾವು ಬೆಳೆದ ಬೆಳೆಯ ರಕ್ಷಣೆಗೆಂದು ಅಕ್ರಮ ವಿದ್ಯುತ್ ಹರಿಸಿದ ವೇಳೆ ಕಳೆದ ಕೆಲವು ತಿಂಗಳ ಹಿಂದೆ ಕಾಡಾನೆಯೊಂದು ಬಲಿಯಾಗಿದ್ದು ಆನೆ ಮೃತಪಟ್ಟಾಗ ಮಾಹಿತಿಯನ್ನ ಯಾರಿಗೂ ತಿಳಿಸದೆ ಮುಚ್ಚಿಟ್ಟು ಆನೆಯನ್ನ ಮಣ್ಣಿನಲ್ಲಿ ಆರೋಪಿಗಳು ಹೂತಿದ್ದರು. ಆನೆ ಮೃತದೇಹ ಮಣ್ಣಿನಲ್ಲಿ ಕೊಳೆತ ಬಳಿಕ ಹೂತಿದ್ದ ಕಾಡಾನೆಯ ದಂತ ಕಿತ್ತು ಮಾರಾಟ ಮಾಡಲು ಯತ್ನದಲ್ಲಿದ್ದಾಗ ಸಿಕ್ಕಿಬಿದ್ದಿದ್ದಾರೆ. ಬೆಂಗಳೂರಿನ ಚನ್ನಮ್ಮನಕೆರೆ ಅಚ್ಚುಕಟ್ಟು ಪ್ರದೇಶ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮಾರಾಟ ಮಾಡುವ ಯತ್ನದಲ್ಲಿದ್ದಾಗ ಬೆಂಗಳೂರಿನ ಪೊಲೀಸರು ಹಾಸನ ತಾಲೂಕಿನ ವೀರಾಪುರ ಗ್ರಾಮದ ಚಂದ್ರೇಗೌಡ, ನಾಗರಾಜ್, ತಿಲಕ್ ಎಂಬುವರನ್ನ ಬಂಧಿಸಿದ್ದಾರೆ. ಖಚಿತ ಮಾಹಿತಿ ಪಡೆದ ಬೆಂಗಳೂರು ಪೊಲೀಸರು ಸ್ಥಳಕ್ಕೆ ಹೋಗಿ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ವಿಚಾರಣೆ ವೇಳೆ ಆರೋಪಿಗಳು ಸತ್ಯಾಂಶವನ್ನು ಒಪ್ಪಿಕೊಂಡಿದ್ದು ಮಾಹಿತಿ ಆಧರಿಸಿ ಹಾಸನ ತಾಲೂಕಿನ ವೀರಾಪುರ ಗ್ರಾಮಕ್ಕೆ ಬೆಂಗಳೂರು ಪೊಲೀಸರು ಧಾವಿಸಿ ಕಾಡಾನೆ ಹೂತಿಟ್ಟ ಸ್ಥಳವನ್ನು ಗುರುತಿಸಿ ಜೆಸಿಬಿ ಮೂಲಕ ಮಣ್ಣು ತೆಗೆಸಿ ಆನೆಯ ದೇಹದ ಕೊಳೆತ ಕಳೇಬರ ಹೊರತೆಗೆದು ಪರೀಕ್ಷೆಗೆ ಹಾಜರುಪಡಿಸಲಾಯಿತು. ಅರಣ್ಯ ತನಿಖಾ ದಳದ ಡಿಸಿಎಫ್ ರವೀಂದ್ರ ನೇತೃತ್ವದಲ್ಲಿ ಸ್ಥಳ ಮಹಜರ್ ಮಾಡಿದ್ದು ಹಾಸನ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಪ್ರಕರಣ ದಾಖಲಿಸಿ ಮುಂದಿನ ತನಿಖೆಯನ್ನ ಕೈಗೊಂಡಿದ್ದಾರೆ. ಕೆಎಸ್ಆರ್ಟಿಸಿ ಸಾರಿಗೆ ಇಲಾಖೆಯವರಿಗೆ ಕೊಡಲಾಗಿರುವ ಲೇಔಟ್ ಮಾದರಿಯಲ್ಲಿಯೇ ರಾಜ್ಯ ಸರ್ಕಾರಿ ನೌಕರರ ಕೋಆಪರೇಟಿವ್ ಸೊಸೈಟಿಯವರಿಗೂ ನಿವೇಶನ ಕೊಡುವ ಮೂಲಕ ಹಾಸನ ಕ್ಷೇತ್ರದ ಶಾಸಕರಾದ ಪ್ರೀತಂ ಜೇಗೌಡ ಅವರು ಭರವಸೆ ನೀಡಿದರು. ನಗರದ ಮಹಾವೀರ ವೃತ್ತದ ಬಳಿ ಬಿಇಒ ಕಚೇರಿ ಆವರಣದಲ್ಲಿರುವ ಗುರುಭವನದಲ್ಲಿ ಜಿಲ್ಲಾ ಸರ್ಕಾರಿ, ಅರೆ ಸರ್ಕಾರಿ ಹಾಗೂ ನಿಗಮ ಮಂಡಳಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ಹಾಗೂ ಹಾಸನ ಜಿಲ್ಲಾ ಸರ್ಕಾರಿ, ರಾಜ್ಯ ಸರ್ಕಾರಿ ನೌಕರರ ಕೋಆಪರೇಟಿವ್ ಸೊಸೈಟಿ ಇವರ ಸಂಯುಕ್ತಾಶ್ರಯದಲ್ಲಿ ಭಾನುವಾರ ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ವಿವಿಧ ರಂಗದಲ್ಲಿ ಸಾಧನೆ ಮಾಡಿರುವ ಸಂಘದ ಮಹಿಳಾ ಸಾಧಕಿಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಬೆಲೆ ಗಗನಕ್ಕೆ ಏರಿರುತ್ತದೆ. ಇನ್ನು ಮನೆ ನಿರ್ಮಿಸಬೇಕೆಂದರೆ ಎಲ್ಲ ಸರ್ಕಾರಿ ನೌಕರರು ಸುಸ್ಥಿತಿಯಲ್ಲಿ ಇರುವುದಿಲ್ಲ. ಸಾರಿಗೆ ಇಲಾಖೆಯವರಿಗೆ ಕೊಡಲಾಗಿರುವ ಲೇಔಟ್ ಮಾದರಿಯಲ್ಲಿ ನಿವೇಶನ ಕೊಡುವ ಮೂಲಕ ಒಟ್ಟಿಗೆ ಕರೆದೊಯ್ಯುವ ಕೆಲಸ ಮಾಡುವುದಾಗಿ ಹೇಳಿದರು. ಯೋಜನೆಗಳನ್ನ ಸಾಕಾರಗೊಳಿಸೋದಕ್ಕೆ ಅನೇಕ ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದಾರೆ. ನಾನು ಕೂಡ ಶ್ರೀನಿವಾಸ್ ಅವರು ಮತ್ತೆ ಅವರ ತಂಡದೊಂದಿಗೆ ಸದಾ ಆ ತಂಡದ ಒಬ್ಬ ಸದಸ್ಯನಾಗಿರ್ತೀನಿ ಅನ್ನೋದನ್ನ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅವರಿಗೆ ವಿಚಾರ ತಿಳಿಸ್ತಾ ಏನು ಸಹಕಾರ ಸಂಘ ಮಾಡಿ ಅವಶ್ಯಕತೆ ಇರುವಂತ ನೌಕರರ ಕುಟುಂಬಕ್ಕೆ ಅವರ ಕಷ್ಟದ ಕಾಲದಲ್ಲಿ ಆಗ್ಬೇಕು ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡು ಸಹಕಾರ ಸಂಘವನ್ನು ಏನ್ ಮಾಡಿದ್ದಾರೆ, ಬ್ಯಾಂಕ್ ಅನ್ನು ಮಾಡಿದ್ದಾರೆ. ಅದರಲ್ಲೂ ಕೂಡ ಪ್ರಾರಂಭಿಕವಾಗಿ ಏನು ಒಂದು ವೇಗವನ್ನು ಪಡ್ಕೋಬೇಕಿತ್ತು ಆ ವೇಗವನ್ನು ಪಡ್ಕೊಂಡಿದ್ದಾರೆ. ನಾನು ಆ ಸಂಘ ಓಪನ್ ಆಗಿದ್ದೀನ ಹೇಳಿದ್ದೆ. ಹಾಸನ್ನು ಬಹಳ ವೇಗವಾಗಿ ಬೆಳೀತಾ ಇದೆ. ಮುಂದಿನ ದಿನಗಳಲ್ಲಿ ನೌಕರರಿಗೆ ನಿವೇಶನ ಸಿಗಬೇಕು ಅಂತ ಹೇಳಿದ್ರೆ ಬಹಳ ಬೆಲೆ ಗಗನಕ್ಕೆ ಏರಿರುತ್ತೆ. ಒಂದು ಸೈಟ್ ತಗೊಳ್ಬೇಕು ಅಂತ ಹೇಳಿದ್ರು 20 ಕಿಲೋಮೀಟರ್ ದೂರ ಆಗುತ್ತೆ, ಯಾಕಂದ್ರೆ 5 ಕಿಲೋಮೀಟರ್ ಸುತ್ತಮುತ್ತ ಎಲ್ಲಿ ಕೇಳಿದ್ರು ಹಾಸನದಲ್ಲಿ ಒಂದು 2,000 ರೂಪಾಯಿ ಅನ್ನೋ ಪರಿಸ್ಥಿತಿ ಆಗುತ್ತೆ. ಸೈಟು ತಗೊಂಡು ಮನೆಯೂ ಕಟ್ಟಬೇಕು ಅಂತ ಹೇಳಿದ್ರೆ ಎಲ್ಲರೂ ಸರ್ಕಾರಿ ನೌಕರರು ಸುಸ್ಥಿತಿಯಲ್ಲಿ ಇರುವಂತವ್ರು ಇರಲ್ಲ. ಟೀಚರ್ಸ್ ಇರ್ತಾರೆ, ಅವರು ಕುಟುಂಬದ ನಿರ್ವಹಣೆ ಜೊತೆ ಮಕ್ಕಳ ವಿದ್ಯಾಭ್ಯಾಸದ ಜೊತೆ ತಮ್ಮದೇ ಆದ ಒಂದು ಸೂರನ್ನ ಕಟ್ಕೋಬೇಕು ಅಂತ ಹೇಳಿದ್ರೆ ಅವರ ಆಸೆಗೆ ಪೂರಕವಾಗುವಂತ ಒಂದು ನಿವೇಶನವನ್ನ ಕೊಡ್ಲಿಕ್ಕೆ ನಾನು ಅವರಿಗೆ ಒಂದು ಸಲಹೆ ಕೊಟ್ಟಿದ್ದೆ. ಆ ನಿಟ್ಟಿನಲ್ಲಿ ಅವರು ಕೆಲಸ ಪ್ರಾರಂಭ ಮಾಡಿದ್ದಾರೆ. ನಾನು ಅವರೊಂದು ಆಶ್ವಾಸನೆಯನ್ನು ಕೊಟ್ಟಿದ್ದೀನಿ, ಎಲ್ಲ ಸರ್ಕಾರಿ ನೌಕರರಿಗೆ ಸೇರಿ ಯಾವುದೇ ರೀತಿಯ ಸಮಸ್ಯೆ ಇದ್ದ ರೀತಿಯಲ್ಲಿ ಒಂದು ಉತ್ತಮವಾದ ಬಡಾವಣೆಯನ್ನ ಬರುವ ಡಿಸೆಂಬರ್ ಒಳಗಾಗಿ ಮಾಡಿಕೊಂಡು ಅದು
ಮಾರ್ಕೆಟ್ ದರಕ್ಕಿಂತ ಶೇಕಡ 35-40% ಕಡಿಮೆ ಇರುವಂತದಕ್ಕೆ ಅದು ಪಕ್ಕ ಖಾಸಗಿಯವರು ಲೇಔಟ್ ಮಾಡ್ತಿದ್ರೆ 2000 ರೂಪಾಯಿ ಇದ್ರೆ ನಿಮಗೆ ಕನಿಷ್ಠ 1500 ರೂಪಾಯಿ ಸಿಗುವಂತ ಒಂದು ನಿವೇಶನ ಆಗ್ಬೇಕು. ಆ ನಿವೇಶನದಿಂದ ಏನು ನಮ್ಮ ಕೆಎಸ್ಆರ್ಟಿಸಿ ಲೇಔಟ್ ಅವರಿಗೆ ಯಾವ ಮಾದರಿಯಲ್ಲಿ ಕಳೆದ 24 ತಿಂಗಳಲ್ಲಿ ಅವರಿಗೆ ಉತ್ತಮವಾದ ಒಂದು ಬಡಾವಣೆ ನಿರ್ಮಾಣ ಮಾಡೋದಕ್ಕೆ ಆ ಸಂಘದವರು ಮುಂದೆ ಬಂದಂತ ಸಮಯದಲ್ಲಿ ನಾನೇ ನಿಂತು ಅವರಿಗೆ ಯಾವುದೇ ಅಡೆತಡೆ ಆಗದ ರೀತಿಯಲ್ಲಿ ನಾವು ಶ್ರಮ ವಹಿಸಿ ಅವರಿಗೆ ಎಲ್ಲರಿಗೂ ಕಳೆದ 80 ವರ್ಷದಿಂದ ನೆನೆಗುದಿಗೆ ಬಿದ್ದಿತ್ತು ಆ ಮಾದರಿಯಲ್ಲಿ ಇದು ಯಾವುದೇ ನೆನೆಗುದಿಗೆ ಬೀಳದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಮಾಡುವಂತ ಕೆಲಸವನ್ನ ಮಾಡಿ ಅಂತ ಹೇಳಿ ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನು ಮಾಡಿ ಅಂತ ಹೇಳಿ ಶ್ರೀನಿವಾಸ್ ಅವರು ಮತ್ತೆ ಅವರ ತಂಡಕ್ಕೆ ನಾನು ಸಲಹೆ ಕೊಟ್ಟಿದ್ದೀನಿ. ಜಿಲ್ಲಾ ಸರ್ಕಾರಿ ರಾಜ್ಯ ಸರ್ಕಾರಿ ನೌಕರರ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಕೆಎಂ ಶ್ರೀನಿವಾಸ್ ಪ್ರಾಸ್ತಾವಿಕ ನುಡಿಯಲ್ಲಿ ಮಾತನಾಡಿ, ನಮ್ಮ ಸಹಕಾರ ಸಂಘದಲ್ಲಿ ಹಲವಾರು ಮುಖ್ಯ ಉದ್ದೇಶಗಳನ್ನು ಇಟ್ಟುಕೊಂಡು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಆಚರಿಸಲಾಗುತ್ತಿದೆ ಎಂದರು. ಮುಖ್ಯ ಉದ್ದೇಶಗಳು ಹಲವಾರು ಇದ್ರೂ ಸಹ ಸಾಮಾಜಿಕವಾಗಿ ಕೆಲಸ ಮಾಡುವ ಒಂದು ಉದ್ದೇಶಗಳಿಟ್ಟುಕೊಂಡು ನಾವು ಒಂದು ಮಹಿಳಾ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ. ಈ ಮಹಿಳಾ ದಿನಾಚರಣೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ರಾಜ್ಯ ಮಟ್ಟದ ತಾಲೂಕು ಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡೆಸಿರುವ ಸಾಧನೆ ಮಾಡಿರುವ ನಮ್ಮೆಲ್ಲ ಸಹೋದರಿ ಸಹೋದರಿಗೆ ನಾವೊಂದು ಕಾರ್ಯಕ್ರಮದ ಮುಖಾಂತರ ವಂದನೆಯನ್ನು ಸಲ್ಲಿಸುವ ಅಭಿನಂದನೆ ಸಲ್ಲಿಸಿಕೊಂಡಂತ ತಿಳ್ಕೊಂಡು ಈ ಒಂದು ಕಾರ್ಯಕ್ರಮ ಕೈಗೊಂಡಿದ್ವಿ. ನೀವೆಲ್ಲರೂ ಈ ಕಾರ್ಯಕ್ರಮ ಕಾರ್ಯಕ್ರಮಿಸಿದ್ರಿ. ನಿಮ್ಮೆಲ್ಲರಿಗೂ ಈ ನಮ್ಮ ಸಂಘದ ಪರವಾಗಿ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಶ್ರೀ ಪ್ರೀತಿಗೌಡರು ಹಲವಾರು ಕಾರ್ಯಕ್ರಮಗಳ 10 ಮದುವೆಗಳ ಮುಗಿಸಿ ಅಂತಿಮ ಕಾರ್ಯಕ್ರಮ ಬಂದಿದ್ದಾರೆ. ಇನ್ನೂ 5-6 ಮದುವೆಗಳು ಮತ್ತೆ ನಾವು ಹೊರಬೇಕಾಗಿದೆ. ಅದಕ್ಕೋಸ್ಕರ ಎಲ್ಲ ಕಾರ್ಯಕ್ರಮಗಳನ್ನ ಚುರುಕಾಗಿ ಮಾಡ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಈ ಒಂದು ಮಹಿಳಾ ದಿನಾಚರಣೆ ಉದ್ದೇಶ ಏನು, ಮಹಿಳೆಯರು ಸಬಲರ ಅಬಲರ ಏನೊಂದು ಅಂತೇಳಿ ನಾವು ನಿಮಗೆ ಕೊಡ್ತಿರೋ ಒಂದು ಗೌರವ ನಮ್ಮ ಶಾಸಕರು ಸಹ ಅದನ್ನೇ ಹೇಳ್ತಿದ್ರು. ಮುಂದಿನ ದಿನಗಳಲ್ಲಿ ನಮ್ಮ ಗೃಹಮಣ ಸಹಕಾರ ಸಂಘ ಮತ್ತು ಕೋಪರೇಟಿವ್ ಸೊಸೈಟಿ ವತಿಯಿಂದ ಸರ್ಕಾರಿ ಮಹಿಳಾ ನೌಕರರ ಆರೋಗ್ಯ ಮೇಳವನ್ನ ಸದ್ಯದಲ್ಲೇ ಮುಂದಿನ ತಿಂಗಳಲ್ಲಿ ಮಾಡ್ತೀವಿ. ಅದು ನಮ್ಮ ಜನಪ್ರಿಯ ಶಾಸಕರು. ಇದೇ ವೇಳೆ ಹಿರಿಯ ಸಾಹಿತಿ ಶೈಲಜಾ ಹಾಸನ್, ಸರ್ಕಾರಿ ಕಲಾ ಕಾಲೇಜು ಇತಿಹಾಸ ಸಹ ಪ್ರಾಧ್ಯಾಪಕಿ ಎಚ್ಎಸ್ ವಿದ್ಯಾ, ಭಾರತ್ ಸ್ಕೌಟ್ ಅಂಡ್ ಗೈಡ್ಸ್ ಜಂಟಿ ಕಾರ್ಯದರ್ಶಿ ಎಚ್ಡಿ ಕಾಂಚನಮಾಲಾ, ಹಾಸನ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಬಿಎನ್ ರಾಜಶೇಖರಪ್ಪ, ತಾಲೂಕು ಅಧ್ಯಕ್ಷೆ ಡಿಎನ್ ದ್ರಾಕ್ಷಾಯಿಣಿ, ಉಪಾಧ್ಯಕ್ಷ ಆರ್ಸಿ ಭೈರಪ್ಪ, ರಾಜ್ಯ ಸರ್ಕಾರಿ ನೌಕರರ ಕೋಆಪರೇಟಿವ್ ಸೊಸೈಟಿ ಉಪಾಧ್ಯಕ್ಷ ಎಚ್ಆರ್ ಯಶೋಧರ್ ಹಾಗೂ ಪದಾಧಿಕಾರಿಗಳು ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಚನ್ನರಾಯಪಟ್ಟಣದ ತಿರುಮಲ ಎಜುಕೇಷನ್ ಟ್ರಸ್ಟ್ನ ನರ್ಚರ್ ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ವಿದ್ಯಾರ್ಥಿ ವೇತನ ನೀಡುವ ಮೂಲಕ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಾಲೆಯ ಟ್ರಸ್ಟ್ನ ಅಧ್ಯಕ್ಷರಾದ ಸಿಆರ್ ರಘು ಅವರು ಪುನೀತ್ ರಾಜ್ಕುಮಾರ್ ಅವರ ಸ್ಮರಣಾರ್ಥವಾಗಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವಿದ್ಯಾರ್ಥಿ ವೇತನವನ್ನು 2022-23 ಸಾಲಿನಿಂದ ಪ್ರಾರಂಭಿಸಲಾಗುತ್ತದೆ. ಪ್ರತಿ ವರ್ಷ ಒಂದು ಮಗುವಿಗೆ ಎಲ್ಕೆಜಿಯಿಂದ 5ನೇ ತರಗತಿಯವರೆಗೆ ಶೇಕಡ 100% ವಿದ್ಯಾರ್ಥಿ ವೇತನವನ್ನು ಕೊಡಲು ತೀರ್ಮಾನಿಸಿದೆ. ಈ ವಿದ್ಯಾರ್ಥಿ ವೇತನದ ಮೊದಲ ಆದ್ಯತೆ ಅನಾಥ ಮಕ್ಕಳಿಗೆ ಮೀಸಲಾಗಿರುತ್ತದೆ. ಇದಕ್ಕೆ 10 ಮಾನದಂಡಗಳನ್ನು ವಿಧಿಸಲಾಗಿರುತ್ತದೆ. ಯಾರು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಹ ವಿದ್ಯಾರ್ಥಿ ಎಂದು ಪರೀಕ್ಷಿಸಿ ವೇತನ ನೀಡಲಾಗುತ್ತದೆ. ನಮಸ್ಕಾರ ಎಲ್ಲರಿಗೂ. Puneet, we would like to announce on behalf of Tirumala Education Trust 100% scholarship. This is for the poor, the needy, the orphans. We are going to select one child every year, LKG inda 5th standard varigu 100% scholarship kodbeku anta Tirumala Education Trust inda decide maadidivi. And there is so many things I would like to say about Appu, but in short I would like to say our now dear friend and guide, and he was very happy that we started the school, and not only that, he is also opened the school, and I'm sure he has all the love and he's showering all his blessings. And a request is that for other schools ithara ellaru obobrage madidre I'm sure children will have more access to very good quality education, and this is my sincere request.
ಕಾರ್ಯಕ್ರಮ ಶಾಲೆಯ ಕಾರ್ಯದರ್ಶಿಗಳಾದ ಶ್ರೀಮತಿ ಸೌಮ್ಯರಘು, ಸಂಸ್ಥಾಪಕರಾದ ಸಿವಿ ರಾಜಪ್ಪ, ವಿಜಯಲಕ್ಷ್ಮೀ ರಾಜಪ್ಪ, ಅಧ್ಯಕ್ಷರಾದ ಸಿಆರ್ ರಘು, ಪ್ರಾಂಶುಪಾಲರಾದ ರಾಹುಲ್ ಬಿ ಮತ್ತು ವ್ಯವಸ್ಥಾಪಕರು, ಯೂರೋಕಿಡ್ ಸಂಯೋಜಕರು ಹಾಗೂ ಶಿಕ್ಷಕ ವೃಂದದವರು ಪಾಲ್ಗೊಂಡಿದ್ದರು. ಸಕಲೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಪುನೀತ್ ಅವರ ಭಾವಚಿತ್ರಗಳನ್ನು ಪ್ರದರ್ಶಿಸಿ ಕುಣಿದು ಕುಪ್ಪಳಿಸಿದರು. ನೂರಾರು ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಮೈಮರೆತು ಕುಣಿದು ಕುಪ್ಪಳಿಸಿದರು. ಪುನೀತ್ ರವರ ಕಟ್ಟ ಅಭಿಮಾನಿಯಾದ ಬಾಲು ಹಾಗೂ ಆತನ ಬಳಗ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರವನ್ನು ತಲೆಯ ಮೇಲೆ ಹೊತ್ತು ಮೈಮರೆತು ಕುಣಿದರು. ಕಾಂಗ್ರೆಸ್ ಪಕ್ಷದ ಸದಸ್ಯತ್ವ ಕಾರ್ಯಕ್ರಮವು ಚನ್ನರಾಯಪಟ್ಟಣ ತಾಲೂಕಿನ ನುಗ್ಗೇಹಳ್ಳಿ ಗ್ರಾಮದಲ್ಲಿ ಜರುಗಿತು. ಈ ಸಂದರ್ಭದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಎಂಎ ಗೋಪಾಲಸ್ವಾಮಿ ಮಾತನಾಡಿ, ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ ಪಕ್ಷದ ಸದಸ್ಯತ್ವ ನೋಂದಣಿ ಕಾರ್ಯವು ಜರುಗಿದ್ದು, ಅದರ ಅನ್ವಯ ಇಂದು ನುಗ್ಗೇಹಳ್ಳಿ ಗ್ರಾಮದಲ್ಲಿ ಸದಸ್ಯತ್ವ ನೋಂದಣಿ ಜರುಗಿದ್ದು, ಅದನ್ನು ವೀಕ್ಷಣೆ ಮಾಡಲು ನಮ್ಮ ಸದಸ್ಯತ್ವ ನೋಂದಣಿಯ ವೀಕ್ಷಕರಾದ ಸಂಜಯ್ ಕುಮಾರ್ ಅವರು ಆಗಮಿಸಿದ್ದಾರೆ. ಅವರ ನೇತೃತ್ವದಲ್ಲಿ ಸುಮಾರು 15,000 ಅಧಿಕ ಕಾಂಗ್ರೆಸ್ ಸದಸ್ಯರ ನೋಂದಣಿಯನ್ನ ಮಾಡಿಸಲಾಗಿದೆ. ಈಗಾಗಲೇ ಜಿಲ್ಲೆಯಲ್ಲಿ 60,000 ನೋಂದಣಿ ಕಾರ್ಯ ಮುಗಿದಿದೆ ಎಂದರು. ಕಾಂಗ್ರೆಸ್ ಪಕ್ಷದ ಸದಸ್ಯತ್ವ ನೋಂದಣಿ ಅಭಿಯಾನಕ್ಕೆ ನಮ್ಮ ಉಸ್ತುವಾರಿಯಾದಂಥ ಸಂಜಯ್ ಗೌಡರು ಬಂದಿದ್ದಾರೆ. ಹಾಗೆ ಸ್ನೇಹಿತರಾದ ಬ್ಲಾಕ್ ಅಧ್ಯಕ್ಷರಾದ ರಾಮಚಂದ್ರ ಅವರು ಎಲ್ಲರೂ ಕೂಡ ಈ ಭಾಗದ ನಮ್ಮ ಪಕ್ಷದ ಕಾರ್ಯಕರ್ತರೆಲ್ಲ ಕೂಡ ಪಕ್ಷದ ನೋಂದಣಿಯನ್ನು ಮಾಡ್ತಾರೆ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ 60,000 ಪಕ್ಷದ ಇದು ಸದಸ್ಯತ್ವವನ್ನು ನೋಂದಣಿಯನ್ನು ಈಗಾಗಲೇ ಮಾಡಿದ್ದೇವೆ. ನಮ್ಮ ಕರ್ನಾಟಕದಲ್ಲಿ 13,198 ಪಕ್ಷದ ಸದಸ್ಯತ್ವ ನೋಂದಣಿ ಆಗಿದೆ. ಅರಕುಗುಡ್ಡಿನಲ್ಲಿ ಈಗಾಗಲೇ 26 ನೋಂದಣಿ ಇದೆ. ಇನ್ನಿದ್ದಂಥ 8,000 ಬೇರೆ ಬೇರೆ 7 ಕ್ಷೇತ್ರದ ಕೂಡ ಆಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಈ ತಾಲೂಕಿನಲ್ಲಿ ಸಂಜಯ್ ಗೌಡರು ಮತ್ತೆ ಬಂದು ಈ ತಾಲೂಕಿನಲ್ಲೇ 35,000 ಮಾಡಬೇಕಂತ ಅವರು ನಿರಂತರವಾಗಿ ಎಲ್ಲ ನಮ್ಮ ತಾಲೂಕಿನ ಪುಟ್ಟೇಗೌಡರು, ವಿಜಯಕುಮಾರ್ ಎಲ್ಲ ಮುಖಂಡರುಗಳನ್ನು ಕೂಡ ಒಟ್ಟಾಗಿ ಶಂಕರ್ ಈ ಥರ ಎಲ್ಲರೂ ಸೇರಿ ಮಾತಾಡಿಕೊಂಡು ಇವತ್ತು ಪಕ್ಷದ ಸಂಘಟನೆಯಲ್ಲಿ ಭಾಗಿಯಾಗಿದ್ದೇವೆ. ಮುಂದಿನ ದಿನಗಳಲ್ಲಿ ನಮ್ಮ ಸಿಎಲ್ಪಿ ನಾಯಕರಾದ ಸಿದ್ದರಾಮಯ್ಯ ಅವರು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಒಂದು ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ 60,000 ನೋಂದಣಿಯನ್ನು ಮಾಡತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದನ್ನು ನಮ್ಮ ಹಾಸನ ಜಿಲ್ಲೆಯಿಂದ 2,00,000, ನಮ್ಮ ತಾಲೂಕಿನಿಂದ 35,000-40,000 ಪಕ್ಷದ ಕಾರ್ಯಕರ್ತರ ನೋಂದಣಿಯನ್ನು ಮಾಡ್ತಕ್ಕಂಥದ್ದು, ಪಕ್ಷವನ್ನು ಬೆಳೆಸ್ತಕ್ಕಂಥದ್ದು. ಅದಾದಮೇಲೆ ನಮ್ಮ ತಾಲೂಕಿನಲ್ಲಿ ಉತ್ತಮವಾದ ಒಂದು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರನ್ನು ಕರೆಸಿ ಡಿ ಕೆ ಸುರೇಶ್ ಅವರು ಮತ್ತು ಧೂಮಣ್ಣವರ ನೇತೃತ್ವದಲ್ಲಿ ಈ ಒಂದು ಜಿಲ್ಲೆಯ ಮತ್ತು ಈ ತಾಲೂಕಿನ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿ ಚಂದ್ರಾಪುರದಲ್ಲಿ ಒಂದು 30,000 ಜನ ಏನು ನೋಂದಣಿಯಾಗಿದ್ದಾರೆ, ಕಾರ್ಯಕರ್ತರಿದ್ದಾರೆ, ಸದಸ್ಯರಿದ್ದಾರೆ, ಅವನ್ನ ಮುಖಾಂತರ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜೆ ಎಂ ರಾಮಚಂದ್ರ, ಸಂಜಯ್ಗೌಡ, ಪ್ರಜ್ವಲ್, ಮಂಜು, ರಾಜೇಶ್ ಸೇರಿದಂತೆ ಇತರರು ಹಾಜರಿದ್ದರು. ಚನ್ನರಾಯಪಟ್ಟಣದ ಕೋಡಿಹಳ್ಳಿ ಹಾಲು ಉತ್ಪಾದಕರ ಸಂಘದ ಚುನಾವಣೆಯಲ್ಲಿ ಚುನಾವಣಾಧಿಕಾರಿ ಸುನೀಲ್ ಅವರು ಗೊಂದಲ ಸೃಷ್ಟಿ ಮಾಡಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದರು. ಬಾಗೂರು ಹೋಬಳಿ ಕೋಡಿಹಳ್ಳಿ ಗ್ರಾಮದ ಗ್ರಾಮಸ್ಥ ನವೀನ್ ಮಾತನಾಡಿ, ಹಾಲು ಉತ್ಪಾದಕರ ಸಂಘದಲ್ಲಿ 13 ಸ್ಥಾನಗಳಿಗೆ ಚುನಾವಣೆಯನ್ನು 12 ಘೋಷಣೆ ಮಾಡಲಾಯಿತು. ಒಟ್ಟು 24 ಸದಸ್ಯರು ನಾಮಪತ್ರವನ್ನು ಸಲ್ಲಿಸಲಾಯಿತು. ಅದರ ಅನ್ವಯ 20 ಮಾರ್ಚ್ ಭಾನುವಾರದಂದು ಯಾವ ಅಧಿಕಾರಿಯೂ ಇಲ್ಲದೆ ನಾಮಪತ್ರವನ್ನು ಹಿಂದಕ್ಕೆ ತೆಗೆದುಕೊಳ್ಳಬೇಕಾಗಿತ್ತು. ಆದರೆ ಯಾವ ಚುನಾವಣಾಧಿಕಾರಿ ಇಲ್ಲದೆ ಗ್ರಾಮಸ್ಥರಿಗೆ ಗೊಂದಲ ಸೃಷ್ಟಿಯಾಗಿದೆ. ಉತ್ಪಾದಕರ ಸಂಘದ ಕಾರ್ಯದರ್ಶಿಯನ್ನು ವಿಚಾರಿಸಿದರೆ ನನಗೆ ಇದರ ಬಗ್ಗೆ ಮಾಹಿತಿ ಇಲ್ಲ ಎಂದು ಉತ್ತರ ನೀಡುತ್ತಿದ್ದಾರೆ. ಆದ್ದರಿಂದ ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಸರ್, 7/3/2022 ಎಲೆಕ್ಷನ್ ಅನೌನ್ಸ್ ಆಗಿದ್ರು, ಇಲ್ಲಿ ಯಾವೊಬ್ಬ ಅಧಿಕಾರಿಗಳು ಬಂದಿಲ್ಲ. ನಾವು ನಾಮಪತ್ರ ಸಲ್ಲಿಸೋಕೆ ಸುಮಾರು ದಿನ ಬಂದು ಯಾರು ಬರಲಿಲ್ಲ. ನಾಮಪತ್ರ ಸಲ್ಲಿಸಿದ್ರಲ್ಲಿ ನಾನು ಮಹಿಳಾ ಮೀಸಲಿಗೆ ನನ್ನ ಮಿಸ್ಸಸ್ಸನ್ನು ಅಪ್ಲಿಕೇಶನ್ ಕೊಟ್ಟಿದ್ದೆ. ಅದರ ಅಪ್ಲಿಕೇಶನ್ ನಾಮಪತ್ರದಲ್ಲಿ 1,000 ಇದನ್ನು ರಿಸಿಪ್ಟ್ ಬರಿಬೇಕಾಯಿತು, ಬರೆದಿದ್ದಾರೆ ಕಾರ್ಯದರ್ಶಿ ಇಸ್ಕೊಂಡವ್ರೆ. ಬಟ್ ಆದರೆ ಈಗ ಅವ್ರು ಹೇಳ್ತಾ ಇರೋದು ಇದು ಮೀಸಲಿ ಮಹಿಳಾ ಸಾಮಾನ್ಯಕ್ಕೆ ಬರಲ್ಲ, ನೀವು ಓನ್ಲಿ ಏನು ಹೇಳಿದ್ರು ಜನರಲ್ಲಿ ಮಾತ್ರ ಇದು ಅಪ್ಲಿಕೇಶನ್ನು ಇದಾಗಿದೆ, ಮಹಿಳಾ ಮೀಸಲಿಗೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ
ಮಾಧ್ಯಮದ ಮುಖಾಂತರ ಹೇಳಿದ್ರು ಇದರ ಬಗ್ಗೆ ಅಧಿಕಾರಿಗಳು ತಕ್ಕ ಕ್ರಮ ತಾಬೇಕು ಅಂತ ಹೇಳ್ತಾ ಇದ್ದೀವಿ ಸರ್. ಇದೇ ಸಂದರ್ಭದಲ್ಲಿ ಮಾದೇವ್, ಸಿದ್ದರಾಜು, ಜಯಣ್ಣ, ನಾಗೇಂದ್ರ, ತೀರ್ಥರಾಜ್, ಸೋಮಣ್ಣ, ಸೋಮಶೇಖರ್, ನಿರಂಜನ ಮೂರ್ತಿ, ಸದಾಶಿವಯ್ಯ ಇನ್ನೂ ಮುಂತಾದವರು ಹಾಜರಿದ್ದರು. ಹಾಸನ ನಗರದ ಸಾಲಕಾಮೆ ರಸ್ತೆ ಬಳಿ ಇರುವ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಟೀಚಿಂಗ್ ಲರ್ನಿಂಗ್ ಅಂಡ್ ರಿಸರ್ಚ್ ಕೇಂದ್ರ ಹಾಗೂ ನೂತನ ಕಟ್ಟಡದಲ್ಲಿ ಲಿಫ್ಟ್ ಉದ್ಘಾಟನೆಯನ್ನ ಎಂಸಿಇ ಕಾಲೇಜಿನ ಅಧ್ಯಕ್ಷರಾದ ಅಶೋಕ್ ಹಾರನಹಳ್ಳಿ ಅವರು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾದ ಆರ್ಟಿ ದ್ಯಾವೇಗೌಡ, ಸಹ ಕಾರ್ಯದರ್ಶಿ ಡಾಕ್ಟರ್ ಅರವಿಂದ್, ಖಜಾಂಚಿ ಶ್ರೀಧರ್, ಉಪಾಧ್ಯಕ್ಷರಾದ ಚೌಡಹಳ್ಳಿ ಪುಟ್ಟರಾಜು, ಬಿಆರ್ ಗುರುದೇವ್, ವೆಂಕಟರಾಮ್, ಪ್ರಾಂಶುಪಾಲರಾದ ಸಿವಿ ವೆಂಕಟೇಶ್, ನಿರ್ದೇಶಕರಾದ ಶಿವಪ್ರಕಾಶ್, ಕೆಎಂ ಶಿವಣ್ಣ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಚಕಲ್ಯಾಣ ಪೂರ್ವಕ ಪ್ರತಿಷ್ಠಾನ ಮಹೋತ್ಸವಕ್ಕೆ 5 ಲಕ್ಷ ರೂಪಾಯಿ ದೇಣಿಗೆ ನೀಡಿ ಪೂರ್ವ ಸಿದ್ಧತೆ ವೀಕ್ಷಿಸಿದ ಭಟ್ಟಾರಕ ಸ್ವಾಮೀಜಿಗಳು. ವಿದ್ಯುತ್ ಶಾಕ್ನಿಂದ ಕಾಡಾನೆ ಸಾವು, ದಂತ ಮಾರಾಟ ಮಾಡುವಾಗ ಪೊಲೀಸರಿಗೆ ಸಿಕ್ಕಿಬಿದ್ದ ಆರೋಪಿಗಳು. ಮಣ್ಣಲ್ಲಿ ಹೂತಿಟ್ಟ ಆನೆ ಕಳೆ ಬರಹ ಹೊರತೆಗೆದು ಪರೀಕ್ಷೆ. ಸಾರಿಗೆ ಇಲಾಖೆ ನೌಕರರ ಮಾದರಿಯಲ್ಲೇ ಸರ್ಕಾರಿ ನೌಕರರ ಸೊಸೈಟಿಗೆ ನಿವೇಶನ, ಶಾಸಕ ಪ್ರೀತಂ ಜೇಗೌಡ ಭರವಸೆ. ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ಪ್ರಯುಕ್ತ ವಿದ್ಯಾರ್ಥಿ ವೇತನ ನೀಡುವ ಅರ್ಥಪೂರ್ಣ ಕಾರ್ಯಕ್ಕೆ ಚಾಲನೆ ನೀಡಿದ ಚನ್ನರಾಯಪಟ್ಟಣದ ತಿರುಮಲ ಎಜುಕೇಷನ್ ಟ್ರಸ್ಟ್. ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಾರ್ತಾ ಪ್ರಸಾರದಲ್ಲಿ. ನೋಡ್ತಾ ಇರಿ ಸುದ್ದಿಯ ಸಿಂಹಾಸನ, ನಮ್ಮ ಹಾಸನ ಟಿವಿ. ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹಾಸನ ಟಿವಿ ಯೂಟ್ಯೂಬ್ ಚಾನಲ್, ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಸ್ ಗಳನ್ನ ಪಡೆದುಕೊಳ್ಳಿ.